ನಾಲ್ವರು ಗೆಳೆಯರು ಒಂದು ಸುಂದರ ಕಾಡಿನಲ್ಲಿ ನಾಲ್ವರು ಒಳ್ಳೆಯ ಗೆಳೆಯರಿದ್ದರು ಒಬ್ಬ ಜಿಂಕೆ ಒಂದು ಆಮೆ ಒಂದು ಕಾಗೆ ಮತ್ತು ಒಂದು ಇಲಿ ಅವರೆಲ್ಲರೂ ಹೆಚ್ಚಿನ ಸಮಯವನ್ನು ಜೊತೆಯಲ್ಲಿಯೇ ಕಳೆಯುತ್ತಿದ್ದರು ಒಂದು ದಿನ ಎಂದಿನಂತೆ ಎಲ್ಲರೂ ಒಂದೆಡೆ ಸೇರಿದರು ಆದರೆ ಜಿಂಕೆ ಬರಲಿಲ್ಲ ಇದು ಇತರ ಸ್ನೇಹಿತರಿಗೆ ಚಿಂತೆಯ ಕಾರಣವಾಯಿತು ಆಮೆ ಕಾಗೆಯನ್ನು ನೋಡಿ ಜಿಂಕೆ ಏಕೆ ಬರಲಿಲ್ಲವೆಂದು ತಿಳಿದುಕೊಂಡು ಬರಲು ಹೇಳಿತು ಕಾಗೆ ಎಲ್ಲಾ ಕಡೆ ಹುಡುಕಿತು ಮತ್ತು ಕೊನೆಯಲ್ಲಿ ಜಿಂಕೆ ಒಬ್ಬ ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿ ಬಿದ್ದಿರುವುದನ್ನು ನೋಡಿತು ಜಿಂಕೆ ಕಾಪಾಡಿ ಕಾಪಾಡಿ ಎಂದು ಕೂಗುತ್ತಿತ್ತು ಅದು ಕೂಡಲೇ ಇತರ ಸ್ನೇಹಿತರ ಬಳಿ ಹೋಗಿ ವಿಷಯವನ್ನು ತಿಳಿಸಿತು ಕಾಗೆ ಇಲಿಯನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡಿತು ಮತ್ತು ಜಿಂಕೆಯ ಬಳಿ ಹಾರಿತು ಮತ್ತು ಆಮೆ ಅವುಗಳನ್ನು ಹಿಂಬಾಲಿಸಿತು ಇಲಿ ತನ್ನ ಹಲ್ಲಿನಿಂದ ಬಲೆಯನ್ನು ತುಂಡು ಮಾಡಲು ಶುರು ಮಾಡಿತು ಶೀಘ್ರದಲ್ಲೇ ಜಿಂಕೆ ಸ್ವತಂತ್ರವಾಯಿತು ಕಾಗೆ ಮರದ ಮೇಲೆ ಹಾರಿತು ಇಲಿ ಮರದ ಬುಡದಲ್ಲಿ ಮರೆಯಾಯಿತು ಆದರೆ ಆಮೆಗೆ ಓಡಲು ಆಗಲಿಲ್ಲ ಬೇಟೆಗಾರನು ಅದನ್ನು ಬಲೆಯಲ್ಲಿ ಕಟ್ಟಿದ ಈಗ ಇನ್ನೊಬ್ಬ ಗೆಳೆಯ ಅಪಾಯದಲ್ಲಿದ್ದ ಜಿಂಕೆ ಬೇಟೆಗಾರನ ದಾರಿಯಲ್ಲಿ ನಿಂತು ಅವನನ್ನು ಆಕರ್ಷಿಸಿತು ಜಿಂಕೆಯನ್ನು ನೋಡಿದ ಕೂಡಲೇ ಅವನು ಬಲೆಯನ್ನು ಕೆಳಗೆ ಹಾಕಿದ ಮತ್ತು ಜಿಂಕೆಯನ್ನು ಹಿಡಿಯಲು ಓಡಿದ ಇಷ್ಟು ಹೊತ್ತಿಗೆ ಇಲಿ ಚೀಲವನ್ನು ಕಡಿದು ಹಾಕಿ ಆಮೆಯನ್ನು ಕಾಪಾಡಿತ್ತು ಜಿಂಕೆ ಬಹಳ ಜೋರಾಗಿ ಓಡಿ ತಪ್ಪಿಸಿಕೊಂಡಿತು ಬೇಟೆಗಾರನು ಹಿಂತಿರುಗಿ ಬಂದು ನೋಡಿದ ಮತ್ತು ಚೀಲ ಬರಿದಾಗಿರುವುದನ್ನು ನೋಡಿದ ನೀತಿ ಒಗ್ಗಟ್ಟೆ ಬಲ ಭಿನ್ನತೆಯೇ